ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ನಾವು ರೀಸೆಂಟಾಗಿ ವಯನಾಡ್ ಟ್ರಿಪ್ ಹೋದಾಗ ಬಾನಾಸುರ ಸಾಗರ್ ಡ್ಯಾಮ್ ಆದಮೇಲೆ ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಕಾರ್ಲಾಡ್ ಲೇಕ್. ಕಾರ್ಲಾಡ್ ಲೇಕ್ ಬಾನಾಸುರ ಸಾಗರ್ ಡ್ಯಾಮಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಿಂಗು, ಸೀಸಾ, ಸ್ಲೈಡ್ಸು, ಹಾಗೆ ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಇದೆ. ಈ ಲೇಕ್ ಕೇರಳದ 3rd largest ಫ್ರೆಶ್ ವಾಟರ್ ಲೇಕ್. ಹಾಗೆ ವಯನಾಡಲ್ಲಿ ಪೂಕೋಡೆ ಲೇಕ್ ಬಿಟ್ಟರೆ ಅತಿ ದೊಡ್ಡದಾದ ಕೆರೆ ಅಂದರೆ ಕಾರ್ಲಾಡ್ ಲೇಕ್. ಹಾಗೆ ಇಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ಸ್ ಆಗಿ ಜಿಪ್ ಲೈನಿಂಗ್, ಬೋಟಿಂಗ್, ಕಯಾಕಿಂಗ್, ರಾಕ್ ಕ್ಲೈಂಬಿಂಗ್, ಹಾಗೆ ಜಾರ್ಬಿಂಗ್, ಹೀಗೆ ಸುಮಾರು ಥರದ ಆಕ್ಟಿವಿಟೀಸ್ ಇದೆ. ಫ್ಯಾಮಿಲಿ ಜೊತೆಗೆ ಬಂದರೆ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ನಾನು ಇಲ್ಲಿ ಜಿಪ್ ಲೈನ್ ಟ್ರೈ ಮಾಡಿದೆ. ಜಿಪ್ ಲೈನ್ ಡಿಸ್ಟೆನ್ಸ್ ಹೇಗಿದೆ ಅಂತಂದರೆ, ಲೇಕ್ದು ಈ ಕಡೆ ಸೈಡಿಂದ ಆ ಕಡೆ ಸೈಡ್ ತನಕನೂ ಇದೆ. ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಬೋಟಲ್ಲಿ ಕರ್ಕೊಂಬರ್ತಾರೆ. ರಿಟರ್ನ್ ಬರೋದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ನನಗೆ. Thank you.
ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಈ ಟ್ರಿಪ್ ಬಗ್ಗೆ ಮತ್ತೇನಾದರೂ ನಿಮಗೆ ತಿಳ್ಕೋಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಯನಾಡ್ದು ಮೇನ್ ಅಟ್ರಾಕ್ಷನ್ 900 ಕಂಡಿ ಬಗ್ಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.